ಕ್ಲಿನಿಕ್ ಬಂದಾದ್ಮೇಲೂ ಕೂಡ ಬುದ್ಧಿ ಕಲ್ತಿಲ್ಲ ಡಾಕ್ಟರ್ ರಾಜು ಕೃಷ್ಣಮೂರ್ತಿ ತಮ್ಮ ಮುಂಡಾಟವನ್ನ ಉಡಾಫಿಯನ್ನ ಉದ್ಧಟತನವನ್ನ ಮುಂದುವರಿಸಿದ್ದಾರೆ ಹಟಮಾರಿತನ ಇದು ವೈದ್ಯ ಸಮುದಾಯವೇ ಡಾಕ್ಟರ್ ರಾಜು ವಿರುದ್ಧ ತಿರುಗುಬಿದ್ದಿದೆ ಡಾಕ್ಟರ್ ರಾಜು ವಿರುದ್ಧ ಕ್ರಮ ಕೈಗೊಳ್ಳೋಕೆ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ ವೈದ್ಯ ಸಮುದಾಯಕ್ಕೆ ತರುತ್ತಿರುವಂತ ಕಳಂಕ ಇದು ಅದನ್ನ ದೂರ ಮಾಡಿ ಅಂತ ಆಗ್ರಹಿಸಿದ್ದಾರೆ ಎಚ್ಚರಿಕೆ ನಂತರವೂ ಮಾಸ್ಕ್ ಧರಿಸಿರುವುದಕ್ಕೆ ಪಾಲಿಕೆ ಕೂಡ ಗರಂ ಆಗಿದೆ ಮತ್ತದೆ ತಪ್ಪು ಮಾಡಿರೋದು ಅಕ್ಷಮ್ಯ ಅಂತ ಹೇಳಿ ಆರೋಗ್ಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನೋಡಿ ಬಿಬಿಎಂಪಿ ಅವರು ಕ್ಲಿನಿಕ್ ಅನ್ನು ಕ್ಲೋಸ್ ಮಾಡಿಸಿದ್ರು ಇನ್ನು ಕ್ಲಿನಿಕ್ ನಲ್ಲಿ ಮೆಡಿಕಲ್ ನಿಯಮ ಬಾಹಿರ ನಡೀತಾ ಇದೆಯಾ ಮೆಡಿಕಲ್ಸ್ ನಡೆಸೋಕೆ ಡ್ರಗ್ ಲೈಸೆನ್ಸ್ ಕೂಡ ಪಡೆದಿಲ್ಲವಂತೆ ಇವರು ಡಾಕ್ಟರ್ ರಾಜು ಕ್ಲಿನಿಕ್ ನಲ್ಲಿರುವಂತಹ ಸಿಬ್ಬಂದಿ ಕ್ವಾಲಿಫೈಡ್ ಅಲ್ಲ ವಾರ್ಡ್ ಬಾಯ್ ಕೂಡ ಇಂಜೆಕ್ಷನ್ ಕೊಡ್ತಾನೆ ಅನ್ನುವಂತಹ ಆರೋಪ ಇದೆ ನೋಡಿ ವಾರ್ಡ್ ಬಾಯ್ ಇಂಜೆಕ್ಷನ್ ಕೊಡ್ತಾನೆ ಅಂದ್ರೆ ಹಣೆಬರ ಎಷ್ಟು ಅಂತ ಗೊತ್ತಾಗುತ್ತೆ ಸ್ಥಳೀಯರ ವಿಶ್ವಾಸವನ್ನೇ ಸಿರಕ್ಸಿಯಾಗಿಸಿಕೊಂಡಿದ್ದಾರೆ ಬಂಡವಾಳ ಆಗಿಸಿಕೊಂಡಿದ್ದಾರೆ ಅವರ ಮುಗ್ಧತೆಯನ್ನು ಬಳಸಿಕೊಂಡಿದ್ದಾರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಸರಿಯಾಗಿ ನಡೀತಾನೆ ಇಲ್ಲ ಟ್ರೀಟ್ಮೆಂಟ್ ಗೆ ಬಳಸುವಂತಹ ವೇಸ್ಟ್ ಮ್ಯಾನೇಜ್ಮೆಂಟ್ ನಡೀತಾ ಇಲ್ಲ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದಲೂ ಕೂಡ ಇವರು ಪರ್ಮಿಷನ್ ಪಡೆದಿಲ್ಲವಂತೆ ಇದು ಕೂಡ ಅಕ್ಷಮ್ಯ ಅನ್ನುತ್ತದೆ ಮಾಲಿನ್ಯ ನಿಯಂತ್ರಣದ ರೂಲ್ಸ್ ನೋಡಿ ಎಲ್ಲದರಲ್ಲೂ ರೂಲ್ಸ್ ಬೇಕು ಊರಿಗೆಲ್ಲ ಬುದ್ಧಿ ಹೇಳರು ಮತ್ತೆ ಇವರು ಈಗ ಅವರೇ ರೂಲ್ಸ್ ಅನ್ನು ಬ್ರೇಕ್ ಮಾಡಿದ್ದಾರೆ ಮಾಸ್ಕ್ ಹಾಕದೆ ಟ್ರೀಟ್ಮೆಂಟ್ ಅನ್ನು ರಾಜು ಮತ್ತೆ ಕೊಡ್ತಾ ಇದ್ದಾರೆ ಸಾಕಷ್ಟು ಸುದ್ದಿ ಆಯಿತು ಡಾಕ್ಟರ್ ರಾಜು ಕೃಷ್ಣಮೂರ್ತಿ ಅವರದು ಏನಪ್ಪ ಇವರು ಅಚ್ಚರಿ ಮಾಸ್ಕ್ ಹಾಕದೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತೇಳಿ ಜನ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು ಅಲ್ಲಿ ಬರುವಂತಹ ಪೇಷಂಟ್ಗಳಿಗೂ ಕೂಡ ನೀವು ಮಾಸ್ಕ್ ಹಾಕಬೇಡಿ ಅಂತ ಹೇಳಿ ಕಳಿಸ್ತಾ ಇದ್ರು ಭಯವೇ ವೈರಸ್ ಧೈರ್ಯವೇ ಈ ಕೊರೋನಾ ವೈರಸ್ಗೆ ಮದ್ದು ಅಂತ ಹೇಳಿ ಕಳಿಸ್ತಾ ಇದ್ರು ಓಕೆ ನಾವು ಭಯದಿಂದ ಇರಬಾರ್ದು ನಾವು ಧೈರ್ಯದಿಂದ ಇರಬೇಕು ಅದು ನಿಮ್ಮ ಮಾತು ಒಪ್ತೀವಿ ಆದರೆ ಮಾಸ್ಕೇ ಹಾಕದೆ ನೀವು ಟ್ರೀಟ್ಮೆಂಟ್ ಕೊಡ್ತಿರಲ್ಲ ಎಲ್ಲಾದರೂ ಹೇಳಿದ್ದಾರಾ ಯಾವುದಾದ್ರೂ ಕಂಟ್ರಿಯಲ್ಲಿ ಅಂತಹ ಅಮೆರಿಕಾ ಬ್ರೆಜಿಲ್ ಇಂಗ್ಲೆಂಡ್ ಎಲ್ಲ ಕಡೆಗಳಲ್ಲೂ ಕೂಡ ಮಹಾಮಾರಿ ಅಬ್ಬರಿಸ್ತಾ ಇದೆ ಎಲ್ಲಾದರೂ ಒಬ್ಬ ವೈದ್ಯರು ಮಾಸ್ಕ್ ಹಾಕಬೇಡಿ ಅಂತ ಹೇಳಿದ್ರ ಎಲ್ಲೂ ಕೂಡ ಹೇಳಿಲ್ಲ ಏನೋ ಕೆಲವೊಬ್ಬರು ಹೇಳಿರ್ಬೋದು ಅಷ್ಟೇ ಆದರೆ ನೀವು ಈ ವೈದ್ಯಕೀಯ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಿ ಈ ಪ್ಯಾಂಡಮಿಕ್ ಅನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಿ ಕೊರೋನಾ ಅನ್ನೋದಿಲ್ಲ ಇದು ಮಾಫಿಯಾ ಅಂತ ಹೇಳ್ತಾ ಇದ್ದೀರಿ ಅಲ್ಲ ನೀವು ಮಾಸ್ಕ್ ಹಾಕದೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದೀರಲ್ಲ ಆ ಮುಗ್ಧತೆಯನ್ನು ಬಳಸ್ಕೊಳ್ತಾ ಇದ್ದೀರಿ ನೀವು ಅಲ್ಲಿ ಸ್ಥಳೀಯರ ಮುಗ್ಧತೆ ಅಮಾಯಕತೆಯನ್ನು ಬಳಸ್ಕೊಂಡಿರಿ ರೀತಿ ಮಾಡ್ತಾ ಇದ್ದೀರಿ ಸ್ಥಳೀಯರು ಕೂಡ ಎಚ್ಚೆತ್ತುಕೊಳ್ಬೇಕು ಸ್ಥಳೀಯರು ಗಮನ ಹರಿಸ್ಬೇಕು ಅವರೇನೋ ಹೇಳಿಬಿಟ್ರು ಅಂತ ಹೇಳಿದ್ರೆ ಅವರು ಬೃಹಸ್ಪತಿಗಳಲ್ಲ ದೇವರಲ್ಲ ಅವರು ಮಾಸ್ಕ್ ಹಾಕದೆ ಏನೆಲ್ಲ ಆಗುತ್ತೆ ಅಂತೇಳಿ ತಜ್ಞ ವೈರು WHO ನಮ್ಗೆ ಈಗಾಗಲೇ ಗೈಡ್ಲೈನ್ಸ್ ಅನ್ನು ಕೊಟ್ಟಿದೆ ಒನ್ ಮಾಸ್ಕ್ ಈಕ್ವಲ್ ಟು ವ್ಯಾಕ್ಸಿನ್ ಅಷ್ಟು ಅದು ಸರಿ ಪ್ರಮಾಣ ಆಗಿರುತ್ತೆ ಸರಿ ಸಮಾನವಾಗಿರುತ್ತೆ ವ್ಯಾಕ್ಸಿನ್ ಅಷ್ಟೇ ಮಾಸ್ಕು ಅದ್ರ ಗಾಳಿ ಕಣಗಳಿಂದ ಹರಡುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ